ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮ ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರಿಯಾಂಕ ನಾನು ಮೈಸೂರಿನ ವಿಜಯನಗರದಿಂದ ಮಾತನಾಡುತ್ತಿದ್ದೇನೆ ದಯವಿಟ್ಟು ನನಗೆ ಅಷ್ಟಸಿದ್ಧಿಗಳ ಬಗ್ಗೆ ತಿಳಿಸಿಕೊಡಿ ಅದರಲ್ಲೂ ಮುಖ್ಯವಾಗಿ ಪ್ರಾಕಾಮ್ಯ ಎನ್ನುವ ಅಷ್ಟಸಿದ್ಧಿಯ ಬಗ್ಗೆ ವಿವರವನ್ನು ತಿಳಿಸಿ ಧನ್ಯವಾದಗಳು ಪ್ರಿಯಾಂಕಾ ನಮಸ್ಕಾರ ಅಷ್ಟಸಿದ್ಧಿಗಳ ಬಗ್ಗೆ ಕೇಳಿದೀಯಮ್ಮ ಮೊದಲು ಸಿದ್ಧಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಡೋಣ ಸಾಮಾನ್ಯವಾದ ಅರ್ಥದಲ್ಲಿ ಸಿದ್ಧಿ ಎಂದರೆ ಏನನ್ನಾದರೂ ಸಾಧನೆ ಮಾಡತಕ್ಕಂಥದ್ದು ಏನೇ ಸಾಧನೆ ಮಾಡಿದರೂ ಅದರ ಗುರಿ ಸಿದ್ಧಿ ಹುಡುಗ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಾನೆ ಆ ಓದ್ತಾ ಇರತಕ್ಕಂಥದ್ದು ಸಾಧನೆ ಅದರ ಸಿದ್ಧಿ ಏನಪ್ಪಾ ಅಂದರೆ ಹತ್ತನೇ ತರಗತಿಯಲ್ಲಿ ಗೆಲ್ಲತಕ್ಕಂಥದ್ದು ಹೀಗಾಗಿ ಸಾಮಾನ್ಯಾರ್ಥದಲ್ಲಿ ನಾವು ಏನನ್ನಾದರೂ ಸಾಧಿಸುವುದಿದ್ದರೆ ಅದು ಸಿದ್ಧಿ ಆದರೆ ಅಷ್ಟಸಿದ್ಧಿ ಅಂತ ನೀವು ಕೇಳ್ತಾ ಇದ್ದಾಗ ಅದಕ್ಕೆ ವಿಶೇಷವಾದ ಒಂದು ಅರ್ಥ ಇದೆ ಏನದು ಅಂದರೆ ಅದು ಮೊದಲನೆಯದಾಗಿ ಅಸಾಮಾನ್ಯ ಎರಡನೆಯದಾಗಿ ಆ ಸಿದ್ಧಿಯನ್ನು ಗಳಿಸಲಿಕ್ಕೆ ಹೇಳಿಕೊಡತಕ್ಕಂಥ ಗುರುಗಳು ಬಹಳ 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 ಕಡಿಮೆ ಹೀಗೆ ಹೇಳಿಕೊಡೋರಿಲ್ಲ ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಇಲ್ಲ ಮತ್ತು ಸಿದ್ಧಿಯನ್ನು ಗಳಿಸುವುದು ಹೇಗೆ ಅಂದರೆ ಕೆಲವೇ ಕೆಲವು ಸೂಚನೆಗಳನ್ನು ನಮ್ಮ ಋಷಿ ಮುನಿಗಳು ಕೊಟ್ಟಿದ್ದಾರೆ ಅಥವಾ ಹಿರಿಯರು ಇದನ್ನು ಅರ್ಥ ಮಾಡಿಕೊಂಡವರು ಕೊಟ್ಟಿದ್ದಾರೆ ಈ ಸಿದ್ಧಿ ಅಂದರೆ ಈಗಾಗಲೇ ಹೇಳಿದ ಹಾಗೆ ಅದು ಪ್ರಾಪಂಚಿಕವಾಗಿ ನಾವು ಗಳಿಸತಕ್ಕದ್ದು ಅಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಹೇಳಿಕೊಡತಕ್ಕದ್ದು ಅಲ್ಲ ಅದನ್ನು ಪ್ರತ್ಯೇಕವಾಗಿ ಎಲ್ಲೋ ಲಕ್ಷಕ್ಕೊಬ್ಬ ಮಂದಿ ಕೋಟಿಗೊಬ್ಬ ಮಂದಿ ಆ ಸಿದ್ಧಿಯನ್ನು ಸಿದ್ಧಿಸಿಕೊಂಡಿದ್ದರೆ ಆತ ನಿಮಗೆ ಹೇಳಿಕೊಡಬಹುದು ಆದರೆ ಕೆಲವು ಸೂಚನೆಗಳಿದೆ ಏನು ನೀವು ನಿಮ್ಮ ಸಂಕಲ್ಪದಲ್ಲಿ ದೃಢರಾಗಿದ್ದರೆ ಅಂದರೆ ನಾನು ಇಂಥದ್ದನ್ನು ಈ ಉದಾಹರಣೆಗೆ ಪ್ರಾಕಾಮ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಆ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕು ಅನ್ನತಕ್ಕಂಥ ದೃಢ ಸಂಕಲ್ಪ ನಿಮಗಿದ್ದರೆ ಏನೇ ಆಗಲಿ ಕಣೇ ಅದನ್ನು ನಾನು ಸಿದ್ಧಿಸಿಕೊಳ್ತೀನಿ ಕಷ್ಟ ತುಂಬ ಕಷ್ಟ ಮಹಾಕಷ್ಟ ಅದಕ್ಕೆ ಕೆಲವು ಮಂತ್ರಗಳನ್ನು ಹೇಳಿದ್ದಾರೆ ಯಾರಿಗೆ ಸಂಬಂಧಪಟ್ಟ ಮಂತ್ರಗಳು ಒಂದನೇದಾಗಿ ಈಶ್ವರ ಯಾತಕ್ಕೆ ಅಂದರೆ ಅವನು ವಿಭೂತಿ ಧಾರಣ ಮಾಡ್ತಾನೆ ವಿಭೂತಿರ್ಭೂತಿರೈಶ್ವರ್ಯಾ ಅಣಿಮಾದಿಕಾಂ ಅಷ್ಟದ ಅಣಿಮಾದಿಕಾಂ ಅಣಿಮ ಅನ್ನುವುದರಿಂದ ಆರಂಭವಾಗಿ ಎಂಟು ವಿಧವಾಗಿರತಕ್ಕಂತಹ ಸಿದ್ಧಿಗಳು ಇದೆ ಅದೇ ಭೂತಿ ಅಂತ ಅದು ವಿಶೇ ಭೂತಿ ಅಂದರೆ ಐಶ್ವರ್ಯಾ ಅಂತ ಆ ಐಶ್ವರ್ಯ ವಿಶೇಷವಾದ್ದು ಹಣಕ್ಕೆ ಸಂಬಂಧಪಟ್ಟಿದ್ದು ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಮನೆಗೆ ಸಂಬಂಧಪಟ್ಟಿದ್ದು ಅಧಿಕಾರಕ್ಕೆ ಸಂಬಂಧ ಅಂತ ಅಂಥದ್ದಲ್ಲ ಅದು ಅದು ವಿಶೇಷವಾದ ಐಶ್ವರ್ಯವಾದರಿಂದ ಅದು ವಿಭೂತಿ ಭೂತಿ ಅಂದರೆ ಐಶ್ವರ್ಯ ವಿಭೂತಿ ಅಂದರೆ ವಿಶೇಷವಾದ ಐಶ್ವರ್ಯ ವಿಭೂತಿರ್ಭೂತಿರೈಶ್ವರ್ಯ ಅಣಿಮಾಧಿಕಾಮಷ್ಟದ ಯಾವ್ಯಾವದ ಯಾವುದು ಅಣಿಮ ಮಹಿಮಾ ಚೈವ ಗರಿಮ ಲಘಿಮ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವ ವಶತ್ವ ಈ ಎಂಟಿದೆ ರೀ ಅಣಿಮಾ ಪುಟ್ಟದಾಗ್ಬಿಡೋದು ಇದು ಸಾಮಾನ್ಯ ಎಲ್ಲಾದರೂ ಹೇಳ್ಕೊಡೋಕ್ಕಾಗುತ್ತೆ ಮಹಿಮಾ ಮಹಿಮೆಯನ್ನು ಹೊಂದಿರತಕ್ಕಂಥದ್ದು ಗರಿಮಾ ಬೆಟ್ಟದಷ್ಟು ತೂಕ ಆಗ್ಬಿಡೋದು ಲಘಿಮಾ ఎలురగ్బిడోదు ప్రాప్తి ఏదన్నదూ అదన్న ప్రాప్తి ప్రాప్తిమిక ప్రాకామ్యం అదే నీ కేతాయిత ప్రాప్తి ప్రకమ్యకు అష్టొందు వ్యత్యాస ఇలా అదూ ఇది కామ్యం ప్రాకా ప్రసిద్ధవాద కామనే అందరి అర్థ ఆసే ಅದು ಎಂಥ ಆಸೆ ಯಾವ ಆಸೆಯಾದರೂ ಆಗ್ಬೋದು ಮದುವೆ ಬೇಕು ಅನ್ನೋ ಆಸೆ ಮಕ್ಕಳು ಬೇಕು ಅನ್ನೋ ಆಸೆ ಹಣ ಬೇಕು ಅನ್ನೋ ಆಸೆ ಅಧಿಕಾರ ಬೇಕು ಇಂಥದ್ದೆಲ್ಲ ಲೌಕಿಕವಾಗಿ ಗಳಿಸ್ತಕ್ಕಂಥ ಸಿದ್ಧಿಗಳಾದರೂ ನಮಗದು ಬೇಕ್ರಿ ಅದನ್ನು ಬಿಟ್ಟು ಬೇರೆ ಇಲ್ಲಪ್ಪ ನಮಗೆ ಅಂತ ಯಾರು ಹೇಳುತ್ತಾರೆಯೋ ಅವರು ತಮ್ಮ ಆ ಕಾಮ್ಯವನ್ನು ಪ್ರಸಿದ್ಧವಾದ ಕಾಮ್ಯ ಅಂತ ಅರ್ಥೈಸಿ ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ತಪಸ್ಸು ಮಾಡಬೇಕು ಅದಕ್ಕೆ ಧ್ಯಾನ ಮಾಡಬೇಕು ಈಶತ್ವಂ ಅಂದರೆ ನಾಯಕ ಆಗತಕ್ಕಂಥವ್ರು ಯಾರಾದರೂ ನಾಯಕರಾಗಬೇಕಾಗಿದ್ದರೆ ಅದು ಒಂದು ಸಿದ್ಧಿ ಆ ಸಿದ್ಧಿ ಇಲ್ಲದೇನೇ ನಾಯಕರಾಗ್ತಾರೆ ಆದರೆ ಸಿದ್ಧಿಯನ್ನೂ ಗಳಿಸಿದರೆ ಅದನ್ನು ಮೀರಿಸೋದು ಬಹಳ ಕಷ್ಟ ನೀವು ಗಮನಿಸಿರಬೇಕು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಪ್ತಶತಿಯನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬೇರೆ ಬೇರೆ ದೇಶಗಳಿಗೆ ಹೋದರೆ ಅಕಸ್ಮಾತ್ ಆವಾಗ ನವರಾತ್ರಿ ಇದ್ದರೆ ಆ ಒಂಬತ್ತು ದಿವಸಗಳು ಉಪವಾಸವನ್ನು ಮಾಡ್ತಾರೆ ಯಾಕೆ ಎಂದರೆ ಈ ಈಶತ್ವ ಅವರಿಗೆ ಲಭಿಸಿದೆ ಅಂತ ವಶತ್ವ ಯಾರನ್ನಾದರೂ ಆಕರ್ಷಣೆ ಮಾಡಬೇಕಾದರೆ ಯಾರನ್ನಾದರೂ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕಾದರೆ ಅದೊಂದು ಸಿದ್ಧಿ ಹೀಗಾಗಿ ಅಣಿಮಾಯಿಂದ ಆರಂಭಗೊಂಡು ವಶೀಕರಣದ ತನಕ ಎಂಟು ವಿಧವಾಗಿರತಕ್ಕಂತಹ ಸಿದ್ಧಿಗಳು ಇದನ್ನು ಪ್ರದಾನ ಮಾಡತಕ್ಕವನು ಶಿವ ಶಿವನನ್ನು ಬಿಟ್ಟರೆ ಗಣಪತಿ ಬ್ರಹ್ಮ ಗಣಪತಿಯ ಪೂಜೆಯನ್ನು ಮಾಡಿ ಸಿದ್ಧಿ ಬುದ್ಧಿಯರನ್ನು ಆತನಿಗೆ ಅರ್ಪಿಸಿದ ಅನೈವೇದ್ಯವಾಗಿ ಹೀಗಾಗಿ ಸಿದ್ಧಿ ಗಣಪತಿಯ ಅಂಕೆಯಲ್ಲಿರತಕ್ಕಂಥದ್ದು ಹೀಗಾಗಿ ಗಣಪತಿಯ ಧ್ಯಾನವನ್ನು ಮಾಡಬೇಕು ಇನ್ನು ಮೂರನೆಯದು ಹನುಮಂತ ಹನುಮಂತನು ಸಿದ್ಧಿಯನ್ನು ಪ್ರದಾನ ಮಾಡುತ್ತಾನೆ ಅಂತ ಹನುಮಾನ್ ಚಾಲೀಸಾದಲ್ಲಿ ಅವರು ಹೇಳಿದ್ದಾರೆ ಅಷ್ಟಸಿದ್ಧಿ ನವನಿಧಿಕೇ ದಾತ ಅಂತ ಅಷ್ಟಸಿದ್ಧಿಯನ್ನು ಮತ್ತು ನವನಿಧಿಗಳನ್ನು ಕೊಡತಕ್ಕಂಥವನು ಹನುಮಂತ ಹೀಗಾಗಿ ಮೂರು ಮಾರ್ಗ ಇದೆಯಮ್ಮ ಒಂದು ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡತಕ್ಕಂಥ ಪ್ರಾರ್ಥನೆ ಕೊಡಪ ಈಶ್ವರ ಅಂತ ಕೇಳೋದು ಅಷ್ಟೇ ಅಲ್ಲ ಅದಕ್ಕೊಂದು ವಿಧಿ ಇದೆ ಮತ್ತು ಯಾವ ಮಂತ್ರವನ್ನು ಉಪಯೋಗಿಸಬೇಕು ಗಣಪತಿಯನ್ನು ಒಲಿಸಿಕೊಳ್ಳಬೇಕಾದರೆ ಯಾವ ಮಂತ್ರ ಹನುಮಂತನನ್ನು ಒಲಿಸಿಕೊಳ್ಳುವುದಕ್ಕೆ ಯಾವ ಮಂತ್ರ ಇದನ್ನೆಲ್ಲ ಇಲ್ಲಿ ಹೇಳಲಿಕ್ಕಾಗಲ್ಲ ಅದನ್ನು ಪ್ರತ್ಯೇಕವಾಗಿ ನಿಮ್ಮೂರಿನಲ್ಲಿರತಕ್ಕಂಥ ಈ ವಿದ್ಯೆ ಗೊತ್ತಿರತಕ್ಕಂತಹವರ ಹತ್ತಿರ ನೀವು ಮಾತನಾಡಿ ಉಪದೇಶ ತಗೋಬೇಕು ಹಾಗೆ ಉಪದೇಶವನ್ನು ತಗೊಂಡು ಅವರು ಹೇಳ್ತಾರೆ ಎಷ್ಟು ಕಾಲವಾಡಬೇಕು ಅಂತ ಸುಮ್ಮನೆ ಒಂದು ಅಂದಾಜು ನಾನು ಹೇಳ್ತೀನಿ ಇಟ್ಕೊಳ್ಳಿ ಅಕಸ್ಮಾತ್ ಗಣಪತಿಯದು ಒಂದು ಮಂತ್ರವನ್ನು ಸ್ವೀಕಾರ ಮಾಡುತ್ತೇನೆ ಸಿದ್ಧಿಪ್ರದಾಯಕನಾಗಿರತಕ್ಕಂತಹ ಸಿದ್ಧಿ ಬುದ್ಧಿಯರನ್ನು ಗೆದ್ದಿರತಕ್ಕಂತಹ ಮಹಾ ಗಣಪತಿ ಆ ಮಹಾಗಣಪತಿಯ ಮಂತ್ರವನ್ನು ಮೂಲ ಮಂತ್ರವನ್ನು ನೀವು ಸ್ವೀಕಾರ ಮಾಡಿದರೆ ನಿಮಗೆ ಪ್ರಾಕಾಮ್ಯ ಒಲಿಯಬೇಕಾಗಿದ್ದರೆ ಒಂದು ಎಪ್ಪತ್ತೆರಡು ಲಕ್ಷ ಬಾರಿ ಅದನ್ನು ಪಠಣ ಮಾಡಬೇಕು ಭಾಳ ಶ್ರದ್ಧೆಯಿಂದ ಅಯ್ಯೋಪ ಎಪ್ಪತ್ತೆರಡು ಲಕ್ಷ ಆಗಲಿ ಬಿಡಿ ಏನೀಗ ನೀವು ಎಂಥದ್ದು ಕೇಳ್ತಾ ಇದ್ದೀರಿ ಪ್ರಾಕಾಮ್ಯ ನೀವು ಬಯಸಿದ್ದು ಕಾಮನೆ ಈಡೇರಬೇಕು ಅದು ಸುಲಭವೇ ಕಷ್ಟನಪ್ಪ ಅದು ಹನುಮಂತಂದು ಅದಕ್ಕೇನೋ ಕೆಲವು ನಿಯಮಗಳಿರುತ್ತೆ ಇಂಥ ದಿವಸ ಇಷ್ಟೇ ಆಹಾರ ತಗೋಬೇಕು ಇಂಥ ಆಹಾರವೇ ತಗೋಬೇಕು ಇಂಥ ಪದ್ಮದಲ್ಲಿಯೇ ಹನುಮಂತನನ್ನು ಸ್ಥಾಪನೆ ಮಾಡಬೇಕು ಇಂಥ ಹಣ್ಣನ್ನೇ ನೈವೇದ್ಯ ಮಾಡಬೇಕು ಇತ್ಯಾದಿ ಇತ್ಯಾದಿ ಎಲ್ಲದಕ್ಕೆ ವಿವರಣೆ ಇರುತ್ತೆ ಶಿವ ಅಂತಿದ್ದ ಹಾಗೆ ಈಶ್ವರನಿಗೆ ಪ್ರಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಜೇನುತುಪ್ಪದಲ್ಲಿ ಅಭಿಷೇಕ್ ಹೀಗೆ ಏನೇನೋ ಕಾರ್ಯಕ್ರಮಗಳಿದೆ ಅದನ್ನು ನೀವು ಬಲ್ಲವರ ಹತ್ತಿರ ಕೇಳಿ ಪರಕಾಮ್ಯವನ್ನು ಸಿದ್ಧಿ ಮಾಡಿಕೊಳ್ಳಿ ಈ ವೇದಿಕೆಯಲ್ಲಿ ಇಷ್ಟು ಸಾಕು ಆಯ್ತನಮ್ಮ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಗಾಯತ್ರಿ ದೇವಿ ಬೆಂಗಳೂರಿನಿಂದ ಸರ್ ವಿಚ್ಛೇದನ ಆದಂತಹ ಮಹಿಳೆಯರು ಪುನರ್ವಿವಾಹ ಮಾಡಿಕೊಳ್ಳದೇ ಇರುವಂತಹ ಮಹಿಳೆಯರು ಯಾವ ದೇವರನ್ನು ತಮ್ಮ ಮನೆ ದೇವರು ಅಂತ ಪೂಜಿಸಬೇಕು ತಾಯಿ ಮನೆದ ಅಥವಾ ಮದುವೆಯಾಗಿ ವಿಚ್ಛೇದನ ಮಾಡಿಕೊಂಡಂತಹ ಗಂಡನ ಮನೆಯದ ಹೇಗೆ ಮನೆ ದೇವರನ್ನು ಒಲಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮಕ್ಕಳು ಮರಿ ಇದ್ದರೆ ಅಂಥವ್ರು ಯಾರನ್ನು ಮನೆ ದೇವರು ಅಂತ ಅಂದ್ಕೋಬೇಕು